ಗೋಣಿ ಚೀಲದಲ್ಲಿ ಕಟ್ಟಿದ ಪರಿಸ್ಥಿತಿಯಲ್ಲಿ ನಮ್ಮ ನಮ್ಮ ಅಂಗಳದಿಂದ ಸ್ವಲ್ಪ ಮುಂದೆ ನಮಗೆ ಅವರನ್ನು ಸಿಕ್ಕಿದ್ರು. ಎರಡು ಕಾಲುಗಳ ತೂತದಲ್ಲಿ ಹಾಕಿ ಜಾಮ್ ಕೊಟ್ಟು ಆಚಾರ್ಯದಿಂದ ಮಾಡಿಸಿ ಜಾಮ್ ಕೊಟ್ಟು ಮನೆಯೊಳಗೇನೆ ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ 12 ವರ್ಷಗಳ ಹಿಂದೆ ಒಂದು ಫೋಟೋ ಸಮೇತ ಬಂದಿದೆ. ಅಂದರೆ ಸೀತಾರಾಮ್ ಅಂತ ಅವನ ಹೆಸರು. ಆ ವ್ಯಕ್ತಿ 10 ವರ್ಷಗಳಿಂದ ಒಂದು ದೊಡ್ಡ ಮರದ ದಿಮ್ಮಿ, ಒಂದು 10 ಫೀಟ್ ಉದ್ದದ ಮರದ ದಿಮ್ಮಿ, ಇಷ್ಟು ದಪ್ಪ ಇದೆ, ಅದಕ್ಕೆ ಎರಡು ತೂತ ಮಾಡಿ ಆ ತೂತದಲ್ಲಿ ಇವನ ಎರಡು ಕಾಲುಗಳನ್ನ ತೂತದಲ್ಲಿ ಹಾಕಿ ಜಾಮ್ ಕೊಟ್ಟು ಆಚಾರ್ಯಿಂದ ಮಾಡಿಸಿ ಜಾಮ್ ಕೊಟ್ಟು ಮನೆಯೊಳಗೇ ಇವನು. ಅಂದರೆ ಇವನು ಅದಕ್ಕಿಂತ ಮುಂಚೆ ಒಳ್ಳೆಯ ಕೆಲಸ ಮಾಡ್ತಿದ್ದ. ಅವನಿಗೆ ಬೊಂಬೆಯಲ್ಲಿ ಒಂದು ಹೋಟ್ಲಿತ್ತು, ಆ ಹೋಟ್ಲಲ್ಲಿ ವ್ಯಾಪಾರ ಮಾಡಿಕೊಂಡು ಇವನ ತಂಗಿಯರನ್ನು ಅಕ್ಕಂದಿರನ್ನು ಎಲ್ಲ ಇವನೇ ಮದುವೆ ಮಾಡಿಕೊಡ್ಸಿದ್ದು. ಒಬ್ಬನು ಏನೋ ಅಣ್ಣ ಇದ್ದಾನೆ, ಅಲ್ಲ ತಮ್ಮ ಇದ್ದಾನೆ, ಅವನಿಗೆ ಕೂಡ ಇವನೇ ಮದುವೆ ಮಾಡಿಸಿದ್ದು. ಕಡೆಗೆ ಇವನಿಗೆ ಮದುವೆ ಆಯಿತು. ಅದರ ನಂತರ ಇವನಿಗೆ ಅದರಲ್ಲಿ 2 ಮಕ್ಕಳು ಹುಟ್ಟಿದೆ. ಕಡೆಗೆ ಏನೋ ಸ್ವಲ್ಪ ಸಮಯದ ನಂತರ ಇವನಿಗೆ ಮೆಂಟಲ್ ಆಯಿತು. ಮೆಂಟಲ್ ಆಗಿ ಇವನು ಮತ್ತೆ ಸಿಕ್ಕಿದ್ರಲ್ಲೇ ಹೊಡೆಯೋದು ಬಡಿಯೋದು ಭಾಳ ತುಂಬ ಅವತಾರ ಮಾಡ್ತಿದ್ದ. ಕಡೆಗೆ ಊರಿನವರೆಲ್ಲ ಸೇರಿಕೊಂಡು ಈ ರೀತಿಯಲ್ಲಿ ಕೆಲಸ ಮಾಡಿ ಈ ಮರದ ದಿಮ್ಮಿ ತಂದು ತೂತ ಮಾಡಿ ಅಲ್ಲಿ ಹಾಕಿದ್ರು. ಇದೊಂದು ಸಲ ವಿಜಯ ಕರ್ನಾಟಕ ಪೇಪರಲ್ಲಿ ಬಂದಿತ್ತು. ಈ ಥರ 10 ವರ್ಷದಿಂದ ಒಂದು ವ್ಯಕ್ತಿ ಈಗ ಮನೆಯಲ್ಲಿದೆ. ಹಾಗೆ ಇವರ ಆರೈಕೆ ಯಾವಾಗ ಮಾಡೋದು, ಇವನು ಮರದಲ್ಲೇ ಕೂತ್ಕೊಳ್ಳೋದು, ಮಲಗೋದು ಕೂಡ ಅದೇ ಮರದಲ್ಲಿ. ಹಾಗೆ ಇದ್ದ ಸಂದರ್ಭದಲ್ಲಿ ಏನಾಯ್ತು ಅಂತ ಹೇಳಿದರೆ, ಇವರ ತಾಯಿ ಇವ್ರದ್ದು ಆರೈಕೆ ಮಾಡೋದು, ಹೇಳು ಮೂತ್ರ ಎಲ್ಲ ಅಲ್ಲಿಯೇ ತೆಗೆಯೋದು, ಊಟ ತೊಗೊಂಡೋಗಿ ಅಲ್ಲಿ ಇಟ್ಟುಬಿಡೋದು, ಕೈ ಓಪನ್ ಉಂಟು ಅದು ತೆಗೀತಾನೆ ತಿಂತಾನೆ, ಕೈ ಹತ್ತಿರ ಇವರು ಹೋಗುವುದಿಲ್ಲ, ಅಂದರೆ ಹೋದರೆ ಹಿಡಿದು ಅವ್ರಿಗೆ ಕೂಡ ಹೊಡಿತಾರೆ ಅಂತ ಹೇಳ್ಕೊಂಡು ಹೋಗೋದು ಆ ಥರ ಇತ್ತು. ಹಾಗೆ ಪತ್ರಿಕೆಯಲ್ಲಿ ಬಂದಾಗ ನಾನು ಅದನ್ನು ನೋಡಿದೆ. ನಾನು ಸೀದಾ ಅವರ ಮನೆಗೆ ಹೋದೆ. ಮನೆಗೆ ಹೋದಾಗ ತುಂಬ ಜನ ಸೇರಿದರು, ನಾನು ಬರ್ತೀವಿ ಅಂತ ತಿಳಿಸಿದೆ ಯಾರು ಆ ಪತ್ರಿಕೆಯಲ್ಲಿ ಕೊಟ್ಟವರು. ಪತ್ರಿಕೆಯವರು ಬಂದಿದ್ದರು, ಕೆಲವು ಮಾಧ್ಯಮವರಿಗೂ ಕೂಡ ಬಂದಿದ್ದರು. ಅಲ್ಲಿ ಹೋದೆ, ಓದಿ ಇವನ ಹತ್ರ ಮಾತಾಡಿದೆ. ಆಗ ಮಾತಾಡಿದ ಬಾಕಿ ಉಳಿದವರಲ್ಲೆಲ್ಲ ಹೇಳಿದರು, ಅವನಿಗೆ ಜಾಗ್ರತೆ ಹತ್ತಿರ ಹೋಗಬೇಡಿ, ಅವನು ತುಂಬ ವೈಲೆಂಟ್ ಆಗ್ತಾನೆ, ಎಗ್ರೀಸ್ ಆಗ್ತಾನೆ, ಕಷ್ಟ ಆಗುತ್ತೆ ನಿಮಗೆ ಅಂತ ಹೇಳಿದರು. ಏನೇ ಆಗಲಿ ದೇವರಿಗೆ ಯಾವುದು ಅಸಾಧ್ಯ ಅಲ್ಲ, ನಮ್ಮಿಂದ ಏನು ಸಾಧ್ಯವಿಲ್ಲ, ದೇವರು ಇಚ್ಛೆ ಆದರೆ ಅವನನ್ನು ಕರ್ಕೊಂಡು ಹೋಗ್ತೀನಿ, ಅವನು ಸಾಕಿ ಆಗ್ತಾನೆ, ಭರವಸೆ ನನಗಿದೆ ಅಂತ ಹೇಳಿದೆ. ಕಡೆಗೆ ಮತ್ತೆ ಆಚಾರ್ಯನು ನಮಗೆ ತೆಗಿಲಿಕ್ಕೆ ಆಗಲ್ಲ, ಅಲ್ಲಿ ಹೋಗಿ ತೆಗಿಲಿ, ಅದಕ್ಕೆ ಆಚಾರ್ಯ ಬರಬೇಕು. ಆಚಾರ್ಯ ಬಂದು ಉಳಿ ಸುತಿ ಎಲ್ಲ ತಂದು ಅದನ್ನು ಮುರಿದು ಗರ್ಗಾಸನ ಮುಂದೆ ಓಪನ್ ಮಾಡಿ ಹೊಡಿತೀವಿ. ಅವಾಗ ಅವನ ಕಾಲಿಷ್ಟು ತೋರಾಗಿತ್ತು. ಅಂದರೆ ಈ 10 ವರ್ಷ ಅದೇ ಒಂದೇ ಮರದಲ್ಲಿ ಮಲಗುವುದು, ಅದರಲ್ಲಿ ಕೂತ್ಕೊಳ್ಳುವುದರಲ್ಲಿ, ಮೋಷನ್ ಮಾಡುವುದರಲ್ಲಿ, ಊಟ ಕೂಡ ಅದರಲ್ಲೇ ಇಟ್ಟು ಊಟ ಮಾಡ್ತಾ ಇದ್ದದ್ದು. ಹಾಗೆ ಮತ್ತು ನಾನು ಅವನ ಅದೇ ಆ ಮರದಲ್ಲಿ ನಾನು ಕೂತುವಿನ ಹೆಗಲ ಮೇಲೆ ಕೈ ಹಾಕಿ ಅಲ್ಲಿ ಕೂತು ಮಾತಾಡಿದೆ. ನಾನು ಹೇಳಿದೆ, ನೀ ಭಾಳ ಕಷ್ಟ ಆಗಲ್ವ, ತುಂಬ ನಿಮಗೆ ಹಿಂಸೆ ಕೊಡ್ತಾ ಇದ್ದಾರಲ್ಲ, ನಿನಗೆ ನೀನು ಇಲ್ಲಿ ಇರುವುದು ಬೇಡ, ನನ್ನ ಜೊತೆಯಲ್ಲಿ ಬಾ, ನಾನು ನಿನ್ನನ್ನು ಬಿಡಿಸ್ಕೊಂಡು ಹೋಗ್ತೀನಿ ಅಂತ ಹೇಳಿದರು. ಅಣ್ಣ ಈರನ್ನೆಲ್ಲ ಎತ್ತಕೊಂಡು ಅದಕ್ಕೆ ಭಾರಿ ಖುಷಿ ಅಣ್ಣ. ಅಪ್ಪ ಯಾನು ತುಳುವಿನಲ್ಲಿ ನಾನು ಕೇಳಿದೆ, ನಾನು ಹೇಳಿದಾಗ ನೀನು ಕೇಳ್ತೀಯ, ಗ್ಯಾರಂಟಿ ಅನ್ನು ಕೇಳಬೇ ಅಂತ ಇವನು ಹೇಳಿದ. ಸರಿ ಅಂತ ಹೇಳ್ಕೊಂಡು ಆಚಾರ್ಯ ತಂದು ನಾನು ಅದೇ ಅವನು ಅದೇ ಆ ಮರದಲ್ಲಿ ಕೂತೆ. ಆಚಾರ್ಯ ಬಂದು ಅದನ್ನು ಕಟ್ ಮಾಡಿ ಓಪನ್ ಮಾಡಿದರು, ಇಲ್ಲಿ ತಂದೆ ತಂದು ಮತ್ತೆ ಅವರಿಗೆ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟೆ. ಈಗ ದೇವರ ದಯಲ್ಲಿ 100% ಸರಿಯಾಗಿಲ್ಲ ಅಂತ ಹೇಳಲಿಕ್ಕೆ ಅಲ್ಲ, ಆದರೂ ಸುಮಾರು 90% ಸರಿಯಾಗಿದ್ದಾನೆ. ಮತ್ತು ಈಗ ಅವನ ತಾಯಿ ಕೂಡ ತೀರಿಹೋಯಿತು, ಅವನ ಹೆಂಡತಿ ಮಕ್ಕಳು ಇಷ್ಟವರೆಗೆ ಇಲ್ಲಿ ಬಂದೂ ಇಲ್ಲ ನೋಡಿಲ್ಲ. ಅವನು ಸೀತಾರಾಮ ಅಂತ ಅವನ ಹೆಸರು, ಬಂಟ್ವಾಳ ತಾಲೂಕು ಆ ಜಾಗದ ಹೆಸರು ಈಗ ನಾನು ಮರೆತು ಹೋಗಿದೆ. ಹಾಗೆ ಅದೊಂದು ವರ್ಷ ಅಂತ. ಹಾಗೆ ನೂರಾರು ಇಂಥದ್ದೇ ನೂರಾರು ಸಮಸ್ಯೆಗಳು ಆಗಿದ್ದುಂಟು. ಇದು ನಾನು ಮಾಡುವುದಲ್ಲ, ಸತ್ಯಕ್ಕೂ ಇದು ಮಾಡುವುದು ದೇವರು. ನಾವು ಇದರಲ್ಲಿ ಕೇವಲ ಎಂಥದ್ದು ಒಂದು ಉಪಕರಣ, ವಸ್ತು ಮಾತ್ರ, ನಮ್ಮ ಪ್ರಯತ್ನ ಅದಕ್ಕೆ ಫಲ ಕೊಡುವುದು ನಡೆಸುವುದು ಅದು ದೇವರು. ಈಗ ಇರುವಂತಹ ಒಬ್ಬರು ಪೇಷಂಟ್ ಅವರನ್ನು ತಂದು ಬಿಟ್ಟ ಒಂದು ರೀತಿ ಅಂತ ಹೇಳಿದರೆ, ನಮಗೆ ಅವರನ್ನು ನಾವೆಲ್ಲಿಂದಲೂ ಕರ್ಕೊಂಡು ಬಂದದ್ದಲ್ಲ, ಯಾರೂ ತಂದು ಬಿಟ್ಟದ್ದು ಅಲ್ಲ ಅವರನ್ನು. ಆದರೆ ನಮ್ಮ ಈ ಪರಿಸರದಲ್ಲಿಯೇ ಅವರನ್ನು ಒಂದು ಗೋಣಿಚೀಲದಲ್ಲಿ ಕಟ್ಟಿದ ಪರಿಸ್ಥಿತಿಯಲ್ಲಿ ನಮ್ಮ ಅಂಗಳದಿಂದ ಸ್ವಲ್ಪ ಮುಂದೆ ನಮಗೆ ಅವರನ್ನು ಸಿಕ್ಕಿದ್ದು.
ಅದು ಕೂಡ ಒಂದು ರಾತ್ರಿ ಸಮಯದಲ್ಲಿ ಒಂದು ಸೌಂಡ್ ಏನೋ ಕೇಳಿ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದ ಯಾರೋ ನಮಗೆ ಬಂದು ಹೇಳಿ, ಹೋಗಿ ನೋಡುವಾಗ ಆ ಗೋಣಿಚೀಲದಲ್ಲಿ ಈ ಒಂದು ಹೆಂಗಸನ್ನು ಒಂದು ಗೋಣಿಚೀಲದಲ್ಲಿ ಕಟ್ಟಿದ ಪರಿಸ್ಥಿತಿಯಲ್ಲಿ ನಮಗೆ ಕಂಡುಬಂದು, ನಾವು ಇಲ್ಲಿಂದ ಹೋಗಿ ಅವರನ್ನು ಕರ್ಕೊಂಡು ಬಂದು ವಿಷಯಗಳು ಕೇಳಿದಾಗ ಅವರ ಸ್ವಂತ ಮಗನೇ ಅವರನ್ನು ಆ ರೀತಿಯಲ್ಲಿ ತಂದು ಬಿಟ್ಟಿರುವುದು ಅಂತ ಗೊತ್ತಾದ್ದು. ಯಾಕೆಂತ ಹೇಳಿದರೆ ಇವರು ನಮಗೆ ಇಲ್ಲಿ ಬಂದು ಯಾರು ಮಾತಾಡಿಸ್ಲಿಲ್ಲ, ನಮಗೆ ಕೇಳಲಿಲ್ಲ, ಯಾವುದೇ ರೀತಿಯಾಗಿ ಇವರನ್ನು ಕರ್ಕೊಂಡು ಬರುವಂಥ ಒಂದು ಸೂಚನೆ ಕೂಡ ನಮಗಿಲ್ಲ. ಯಾರದು ಮುಖಾಂತರ ಈ ಅಮ್ಮ ಹೇಳಿದ, ಇವರು ಮಾತಾಡ್ತಾರೆ, ಯಾರದು ತುಳುವಲ್ಲೇ ಮಾತಾಡ್ತಾರೆ, ಯಾರದು ಮುಖಾಂತರ ಇಲ್ಲಿ ಒಂದು ಆಶ್ರಮ ಇದೆ ಅಂತ ಗೊತ್ತಾಯಿತು ಇವರಿಗೆ. ಇವರು ಯಾರು ಒಂದು ಜನ ಎಲ್ಲ ಕಮ್ಮಿ ಆಗುವ ಆ ಒಂದು ಟೈಮನ್ನು ನೋಡಿ ಯಾವುದೋ ಗಾಡಿಯಲ್ಲಿ ತಂದು ಗೋಣಿಯಲ್ಲಿ ಕಟ್ಟಿ ನಮ್ಮಲ್ಲಿ ಹಾಕಿ ಹೋಗಿದ್ದಾರೆ. ಇವರನ್ನು ಪಾಪ ಇಲ್ಲಿ ತಂದು ನಾವು ಗೋಣಿಯಿಂದ ಬಿಚ್ಚಿದಾಗ ಕೇಳಿದ ವಿಷಯಗಳು ಸ್ವಲ್ಪ ದಿನದ ನಂತರ ಅವರು ಹೇಳುದು, ಸ್ವಲ್ಪ ರಿಕವರಿ, ಯಾಕೆಂದರೆ ಆ ಒಂದು ಇದರಿಂದ ಹೊರಗೆ ಬರಲಿಕ್ಕೆ ಅವರಿಗೆ ಸ್ವಲ್ಪ ಟೈಮ್ ಬೇಕಾಗಿತ್ತು. ಹಾಗೆ ನಮ್ಮ ಸ್ವಲ್ಪ ಟ್ರೀಟ್ಮೆಂಟ್ ಇದೆಲ್ಲ ಆದಮೇಲೆ ಅವರು ಹೇಳ್ತಾರೆ ಅವರ ಸ್ವಂತ ಮಗನೇ ಇದು ಮಾಡಿದ್ದು ಅಂತ. ಯಾಕೆ ಮಾಡಿದ್ದು ಅಂತ ಅಂದರೆ ಇವರ ಕಾಲು ಸ್ವಲ್ಪ ಹುಷಾರಿಲ್ಲ, ಕಾಲಿಗೆ ಸ್ವಲ್ಪ ಗಾಯ ಆಗೋದು, ಅದು ಸ್ವಲ್ಪ ಹುಳ ಬರೋದು, ಇಂಥ ಸ್ವಲ್ಪ ಇದೆ. ಮತ್ತು ಮಾನಸಿಕವಾಗಿ ಕೂಡ ಅವರು ಸ್ವಲ್ಪ ಅಸ್ವಸ್ಥರಾಗಿದ್ದಾರೆ. ಹಾಗೆಯೇ ಈ ಮಗನಿಗೆ ಇವರನ್ನು ನೋಡಿಕೊಳ್ಳಿಕ್ಕೆ ಆಗುವುದಿಲ್ಲ ಅಂತ ಹೇಳಿ ಇವರು ಈ ಥರ ಮಾಡಿರೋದು. ಆದರೆ ಪ್ರಸ್ತುತ ನಮ್ಮ ಜೊತೆಗೆ ಇದ್ದಾರೆ ಆ ಪೇಷಂಟ್, ಎಲ್ಲ ಕೆಲಸ ಮಾಡ್ತಾರೆ ನಮ್ಮಲ್ಲಿ. ಈಗ ಇಡಿಸುಡಿ ಮಾಡೋದು, ಹುಲ್ಲಿಗೆ ಹೋಗೋದು, ಗಿಡಗಳಿಗೆ ನೀರು ಹಾಕೋದಾಗಲಿ, ಇಂಥ ಎಲ್ಲ ಕೆಲಸಕ್ಕೆ ಅವರು ಮಾಡ್ತಾರೆ. ನಮಗೆ ಈಗಲೂ ಅರ್ಥ ಆಗೋದೊಂದು, ಇಂಥ ಒಬ್ಬರು ಒಂದು ಟ್ರೀಟ್ಮೆಂಟಲ್ಲಿದ್ದಾರೆ, ಅವರು ಚೆನ್ನಾಗೇ ಇದ್ದಾರೆ. ಹೀಗೆ ಸಣ್ಣ ಪುಟ್ಟ ವಿಷಯಗಳು ನಾವು ಅವರಿಗೆ ಮಾಡಿದರೆ ಅವರು ನಮ್ಮ ಜೊತೆ ನಾರ್ಮಲ್ ಆಗೇ ಇರ್ತಾರೆ. ಇದನ್ನು ಕೂಡ ಮಾಡಲಿಕ್ಕೆ ಆಗದ ವ್ಯಕ್ತಿಗಳು ಇನ್ನೂ ನಮ್ಮ ಸಮಾಜದಲ್ಲಿ ಇದ್ದಾರೆ ಅಂತ ಹೇಳುವಾಗ ನಮಗೆ ಅದು ನೆನೆಸಿದರೆ ಬೇಜಾರಾಗ್ತದೆ. ಒಂದು ಮಾತು ನಮ್ಮಲ್ಲಿ ಹೇಳಿ ಇದ್ದರೆ ನಾವು ತಗೊಳ್ತಿದ್ವಿ, ನೋಡಿ ನಮ್ಮನೆಗೆ ಹುಷಾರಿಲ್ಲ, ಹೀಗೆ ಸ್ವಲ್ಪ ಟೈಮ್ ಇಟ್ಕೊಳ್ಳಿ, ಇಲ್ಲಾದರೆ ನಾನು ಹೇಳಿದ್ದು ಕೇಳುವುದಿಲ್ಲ, ಏನಾದರೂ ಒಂದು ರೀಸನ್ ಹೇಳಿ ಆದರೂ ನಮ್ಮಲ್ಲಿ ತಂದು ಬಿಟ್ಟರೆ ನಾವು ತಗೊಳ್ತೇವೆ. ಆದರೆ ಇಂಥ ಪರಿಸ್ಥಿತಿಯಲ್ಲೆಲ್ಲ ಸಿಗುವಾಗ ನಮಗೆ ತುಂಬ ಬೇಜಾರಾಗ್ತದೆ. ಯಾಕೆಂದರೆ ನಮ್ಮ ಸಮಾಜ ಇಷ್ಟು ದಯನೀಯ ಆಗಿದೆ ಅಂತ ನೆನೆಸುವಾಗ ನಮಗೆ ಬೇಜಾರಾಗ್ತದೆ. ನಮ್ಮಲ್ಲಿ ಅಮ್ಮ ಮಗಳು ಇಬ್ಬರು ಒಟ್ಟಾಗಿ ಒಂದು ದಿನ ನಮಗೆ ಬೀದಿಯಲ್ಲಿ ಸಿಕ್ಕಿದ್ದರು. ಅವರು ಮಗಳು ಸುಮಾರು 3 ವರ್ಷ ಪ್ರಾಯ ಅಷ್ಟೇ, ಯಾವುದೇ ರೀತಿಯಾದಂತಹ ಬೇಸಿಕ್ ವಿಷಯಗಳು ಗೊತ್ತಿಲ್ಲ ಅವಳಿಗೆ. ಇವರು ನಾರ್ತ್ ಸೈಡ್ನವರು, ಯಾಕೆಂದರೆ ಅಮ್ಮನಿಗೆ ನಮ್ಮ ಯಾವುದೇ ರೀತಿಯ ಲ್ಯಾಂಗ್ವೇಜ್ ಬರುವುದಿಲ್ಲ. ಇವರು ನಮ್ಮ ಒಂದು ಅಭಿಪ್ರಾಯದಲ್ಲಿ ಇವರು ಈ ಗಾರೆ ಕೆಲಸಕ್ಕೆ ಅಂತ, ರೋಡ್ ಕೆಲಸಕ್ಕೆ ಅಂತ ಬರುವವರು. ನಾರ್ತ್ ಸೈಡಿಂದ ಎಲ್ಲೋ ಬಂದು ರೈಲ್ವೆ ಸ್ಟೇಷನಲ್ಲಿ ಇಳಿದಿದ್ದಾರೆ, ಮಂಗಳೂರು ರೈಲ್ವೆ ಸ್ಟೇಷನಲ್ಲಿ ಇಳಿದು ಮತ್ತೆ ಅವರು ದಾರಿ ತಪ್ಪಿ ಬೇರೆ ಎಲ್ಲಿಯೋ ಹೀಗೆ ಕೆಲಸಕ್ಕೆ ಅಂತ ಹುಡುಕಾಡಿದವರು. ಇವರ ಕೈಯಲ್ಲಿ ಇವರು ಬರುವಾಗ ಮಗು ಇದೆ, ಇವಳಿಗೆ 3 ವರ್ಷ ಅಷ್ಟೇ, 3 ವರ್ಷ ಪ್ರಾಯ ಇರ್ಬೋದು. ಈ 3 ವರ್ಷದ ಪ್ರಾಯದ ಮಗು ಆದರೂ ಕೂಡ ಇವಳಿಗೆ ಯಾವುದೇ ರೀತಿಯ ಬೇಸಿಕ್ ವಿಷಯಗಳು ಗೊತ್ತಿಲ್ಲ. ಕ್ಲೀನ್ ಇಲ್ಲ, ಸ್ನಾನ ಮಾಡೋದಿಲ್ಲ, ಬೇಸಿಕ್ ಟಾಯ್ಲೆಟ್ ವಿಷಯಗಳು ಅವಳಿಗೆ ಗೊತ್ತಿಲ್ಲ, ಹಲ್ಲುಜ್ಜೋದಿಲ್ಲ, ಕೂದಲೆಲ್ಲ ಬಾಚದೆ ಎಷ್ಟೋ ಟೈಮ್ ಆಗಿದೆ, ಹಾಗೆ ಜಿಡ್ಕು ಕಟ್ಟಿದಂತಹ ಕೂದಲು. ಅಮ್ಮ ಆದರೆ ಅವರ ಒಂದು ವೇಷಭೂಷಣ ಅದು ಕರೆಕ್ಟಾಗಿ ಅವರು ಆ ಒಂದು ಅವರ ಸೈಡಿದ್ದು ಅದನ್ನು ಮೇಂಟೈನ್ ಮಾಡಿದ್ದಾರೆ, ಸಾರಿ ಉಟ್ಕೊಳ್ಳೋದು ಹಾಗೆಲ್ಲ. ಆದರೆ ಈ ಮಗುವನ್ನು ಮಾತ್ರ ಅವರು ನೀಟಾಗಿ ನೋಡಿಕೊಂಡಿಲ್ಲ. ರೋಡಲ್ಲೇ ಇದ್ದದರಿಂದ ಅವರಿಗೆ ಅದು ನೋಡಲಿಕ್ಕೆ ಆಗಿರಲಿಕ್ಕಿಲ್ಲ. ಮೇ ಬಿ ಅವರು ಮಾನಸಿಕವಾಗಿ ಅಸ್ವಸ್ಥರೇ ಆಗಿದ್ದರು. ಹಾಗೆ ಇವರನ್ನು ನಮ್ಮಲ್ಲಿಗೆ ಕರ್ಕೊಂಡು ಬಂದು ಬೇಸಿಕ್ ಆಗಿರುವಂಥ ವಿಷಯಗಳನ್ನು ಇಲ್ಲಿ, ಆಗ ನಮಗೆ ಸುಮಾರು ತುಂಬ ಜನ ಮಕ್ಕಳಿದ್ದರು, ಇವರೆಲ್ಲ ಇಲ್ಲಿಂದಲೇ ಸ್ಕೂಲಿಗೆ ಹೋಗ್ತಾ ಇದ್ದದ್ದು, ನಮ್ಮದು ಬೇರೆ ಸ್ಕೂಲ್ ಇರಲಿಲ್ಲ, ಎಲ್ಲ ಇಲ್ಲಿಂದಲೇ ರೆಡಿಯಾಗಿ ಹೋಗುವಂಥ ಮಕ್ಕಳು. ಹಾಗೆ ಅವರ ಜೊತೆಗೆ ಈ ಮಗು ಕೂಡ ಇಲ್ಲೇ ಇವರ ಜೊತೆಗೆ ಬೆಳೆದು ಕಲಿತು 10ನೇ ತರಗತಿಯಲ್ಲಿ ಒಳ್ಳೆ ಮಾರ್ಕ್ಸಲ್ಲಿ ಕಲಿತು ಪಾಸಾಗಿದ್ದಾಳೆ. ಈಗ ನಮ್ಮ ನರ್ಸಿಂಗನ್ನು ಮಾಡ್ತಾ ಇದ್ದಾಳೆ, ನಮ್ಮ ಜೊತೆನೇ ಇದ್ದಾಳೆ. ಅವರ ಅಮ್ಮ ತೀರಿ ಹೋಗಿದ್ದಾರೆ, ಆದರೆ ಅಮ್ಮ ಕೂಡ ಇಲ್ಲಿದ್ದ ಟೈಮಲ್ಲಿ ಅವಳು ನಮ್ಮ ಟ್ರೀಟ್ಮೆಂಟ್ ಎಲ್ಲ ಆಗಿ ರಿಕವರಿ ಆಗಿ ಎಲ್ಲ ಹುಲ್ಲು ದನಗಳಿಗೆ ಹುಲ್ಲು ಮತ್ತು ಇತ್ಯಾದಿ ಕೆಲಸಗಳಿಗೆಲ್ಲ ಎಲ್ಲದಕ್ಕೂ ಹೆಲ್ಪ್ ಮಾಡ್ತಿದ್ಲು ಅವಳಿಗೆ. ಲಾಸ್ಟಿಗೆ ಸ್ವಲ್ಪ ಆರೋಗ್ಯ ಅನಾರೋಗ್ಯ ಬಂದದ್ರಿಂದ ಹಾಗೆ ತೀರಿ ಹೋದರು. ಅಂದರೆ ಮಗಳು ನಮ್ಮ ಜೊತೆ ಇದ್ದಾಳೆ, ಅವಳು ನರ್ಸಿಂಗ್ ಕಲಿತಾ ಇದ್ದಾಳೆ. ತುಂಬ ಒಳ್ಳೆ ಎಲ್ಲ ರೀತಿಯ ಒಂದು ಶಿಸ್ತಿಂದ ಈಗ ಅವಳು ಜೀವನವನ್ನು ನಡೆಸ್ತಾ ಇದ್ದಾಳೆ.